ಹರೇಶ್ರೀನಿವಾಸ ಈ ದಿವಸ ನಾನು ಹರೇಶ್ರೀನಿವಾಸ ಈ ದಿವಸ ದಿಢೀರ್ ಚಕ್ಲಿ ಮಾಡ್ತಾ ಇದ್ದೀನಿ ಅದನ್ನ ನಾನು ವಿಡಿಯೋ ಮಾಡಬೇಕು ಅಂತ ಏನು ಐಡಿಯಾ ಇದ್ದಿದ್ದಿಲ್ಲ ಇವರೇ ಅಂದ್ರು ಇಷ್ಟೆಲ್ಲ ಚಂದ ಬರ್ಲಿಕ್ಕತ್ತವ ಚಕ್ಲಿ ದಿಢೀರ್ ಚಕ್ಲಿ ಅದು ಏನು ಪ್ರೀ ಪ್ಲಾನ್ ಏನು ಇಲ್ಲೇ ಇಲ್ಲ ಸುಮ್ಮನೆ ಇದ್ದಕ್ಕಿದ್ದಂಗೆ ಮಾಡ್ತಾ ಇದ್ದೀನಿ ಅದರ ಸಲುವಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಇಷ್ಟು ಚಲೋ ಬಂದಾವಲ್ಲ ಅಂತಂದ್ರೆ ಅದೇನು ಮುಂಚಿನ ಮುಂಚೆ ಉದ್ದಿನ ಬ್ಯಾಳಿ ಹುರಿದು ತೊಳೆದು ಹುರಿದು ಹಾಕಿ ಬಿಸಿಲಿಗೆ ಹಾಕಿ ಹುರಿದು ಅಂದರೆ ಸ್ವಲ್ಪ ಕೈ ಬೆಚ್ಚಗೆ ಮಾಡಿಕೊಂಡು ಆಮೇಲೆ ಅಕ್ಕಿ ತೊಳೆದು ಹಾಕಿ ಅದನ್ನು ಒಣಗಿಸಿ ಮತ್ತು ಹುರಿದು ಹಾಗೆಲ್ಲ ಹಿಟ್ಟು ಮಾಡ್ತಾರೆ ಚಕ್ಲಿ ಇದು ನಮ್ಮ ಕಡೆ ಎಲ್ಲ ಆದರೆ ಇದು ಹಾಗೆಲ್ಲ ಏನು ಮಾಡಿಲ್ಲ ಇದು ಹೆಂಗೆ ಮಾಡೀನಿ ಅಂತನದು ಹೇಳ್ತೀನಿ ಮೊದಲೊಂದು ಸಲ ಇವಾಗ ಚಕ್ಲಿ ಹಾಕಿ ತೋರಿಸ್ತೀನಿ ನೋಡಿರಿ ಇವಾಗ ಹೆಂಗೆ ಮಾಡೀನಿ ಅಂತನದು ಹೇಳ್ತೀನಿ ಸ್ವಲ್ಪ ಹಾಕ ಮುಂದೆ ಗ್ಯಾಸ್ ಒಂದು ಸ್ವಲ್ಪ ದಪ್ಪಗಿದ್ರು ಪರವಾಗಿಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಸಣ್ಣ ಉರಿ ಮೇಲೆ ಇದನ್ನು ಕರಿಬೇಕು ಈ ಥರ ಚಕ್ಲಿ ದಿಢೀರಾಗಿ ಮಾಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಅಂದರೆ ಈ ದಿವಸ ನಮ್ಮನೆಯವ್ರಿಗೆ ಅದ್ಯಾಕೋ ಚಕ್ಲಿ ತಿನ್ನಬೇಕಂತ ಅಪೇಕ್ಷೆ ಆಯಿತು ಅದಕ್ಕೆ ನಾನು ನಮ್ಮ ಅಕ್ಕ ಕೇಳಿದೆ ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಅಂದಾಗ ನಮ್ಮ ಅಕ್ಕ ಹೇಳಿದೆ ಆ್ಯಕ್ಚುಲಿ ನಿನಗೆ ತಕ್ಷಣಕ್ಕೆ ಚಕ್ಲಿ ಅಗ್ದು ಕ್ರಿಸ್ಪಿಯಾಗಿ ಬರಬೇಕು ಕುರುಮ್ ಕುರುಮಾಗಿ ಬರಬೇಕು ಅಂತಂದರೆ ನೀನು ನಾನು ಏನು ಹೇಳ್ತೀನಿ ಅಷ್ಟೇ ಹಾಕು ಅಂತ ಹೇಳಿದ್ದು ಎರಡು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಂತೂ ಮನೆ ಒಳಗೆ ಇದ್ದೇ ಇರ್ತದೆ ಇಲ್ಲಾಂದ್ರೆ ಇವತ್ತು ನಾಳೆ ಮಾರ್ಕೆಟ್ನಾಗ ಅಕ್ಕಿ ಹಿಟ್ಟು ಸಿಕ್ಕೇ ಸಿಗ್ತದೆ ಎರಡು ಭಾಗ ಅಕ್ಕಿ ಹಿಟ್ಟಿದ್ರೆ ಅದಕ್ಕೆ ಒಂದು ಭಾಗ ಪುಟಾಣಿ ಹಿಟ್ಟು ಪುಟಾಣಿ ಅಂದರೆ ಏನಂತಾರೆ ನೀವು ನಮ್ಮ ಕಡೆ ಪುಟಾಣಿ ಅಂತೀವಿ ಒಟ್ಟು ಪುಟಾಣಿ ಹಿಟ್ಟು ಅದನ್ನು ಚಂದ ಪುಟಾಣಿ ಮಿಕ್ಸಿಗೆ ಹಾಕ್ಕೊಂಡು ಜರಡಿ ಹಿಡಿದು ತೆಗಿಬೇಕು ಯಾಕಂದ್ರೆ ಒಳಗಡೆ ನಮ್ಮ ಈ ಥರ ಪುಟಾಣಿ ಬರ್ತಿರ್ತಾನೆ ನಾನು ಬಂದು ನನಗೆ ನಾನು ಜರಡಿ ಹಿಡ್ಕೊಳ್ಳಿಲ್ಲ ಅಂತ ಏನೋ ಹಾಗೆ ಮ್ಯಾನೇಜ್ ಮಾಡಿದೆ ಒಂದು ಭಾಗ ಪುಟಾಣಿ ಹಿಟ್ಟು ಒಂದು ಗ್ಲಾಸ್ ಪುಟಾಣಿ ಹಿಟ್ಟಿದ್ರೆ ಎರಡು ಅಕ್ಕಿ ಹಿಟ್ಟು ಆ ಒಂದು ಲೆಕ್ಕದ ಮೇಲೆ ನಾನು ಹಾಕ್ಕೊಂಡಿದ್ದೀನಿ ಅದಕ್ಕನ್ನೋದು ಏನು ಬೇರೆ ಏನೂ ಹಾಕೇಬೇಡ ಅಂತ ನಮ್ಮಕ್ಕ ಯಾಕಂದರೆ ಅದಕ್ಕೆ ಅರಿಶಿನ ಪುಡಿ ಹಾಕಬೇಡ ಖಾರ ಯಾವ್ದಾರ ಒಂದು ಹಾಕು ಅರಿಶಿನಾರ ಹಾಕು ಖಾರ ಪುಡಿಯಾರು ಹಾಕು ಅರಿಶಿನ ಹಾಕಿದ್ರೆ ಬರೀ ನಿನ್ನ ಕಳುವುದಿ ಬೇಕಾದರೆ ಅರಿಶಿನ ಹಾಕೋದು ಸ್ವಲ್ಪ ಹಾಕು ಇಲ್ಲಾದ್ರೆ ಅರಿಶಿನ ಪುಡಿ ಬೇಡ ಬೇಡ ಬರೀ ಖಾರ ಪುಡಿ ಹಾಕು ನಿನಗೆ ಅದು ಎಷ್ಟು ರುಚಿಗೆ ತಕ್ಕಷ್ಟು ಖಾರ ಪುಡಿ ಉಪ್ಪು ಖಾರು ನಾ ಏನೂ ಹೆಚ್ಚು ಹಾಕಿಲ್ಲ ಜೀರಿಗೆನೂ ಹಾಕಿಲ್ಲ ಉಪ್ಪು ಖಾರು ಇಂಗು ಹಬೀಸು ಪುಡಿ ಇಷ್ಟೇ ಹಾಕಿದ್ದೀನಿ ಏನೇನೇನೇನು ಹಾಕಿಲ್ಲ ಅದ್ರ ಅಷ್ಟು ಟೇಸ್ಟ್ಫುಲ್ ಆಗ್ಯಾವ ಉಪ್ಪು ಹಾಕಿದ್ದೀನಿ ಅದಕ್ಕೆ ಎಷ್ಟು ರುಚಿಗೆ ಬೇಕು ಅಷ್ಟು ಖಾರ ಪುಡಿ ಎಷ್ಟು ನಮಗೆ ಖಾರ ಬೇಕು ಅಷ್ಟು ಖಾರು ಹಬೀಸು ಪುಡಿ ಮಿಕ್ಸಿ ಒಳಗೆ ಹಾಕ್ಕೊಂಡು ಅದನ್ನು ಜರಡಿ ಹಿಡಿದು ಹಾಕೀನಿ ಆಮೇಲೆ ಇಂಗು ಉಪ್ಪು ಖಾರು ಹಬೀಸು ಪುಡಿ ಇಂಗು ಅಷ್ಟೇ ಹಾಕಿ ಒಂದಿಷ್ಟು ಕಾಸಿದ ಎಣ್ಣೆ ಹಾಕೀನಿ ಆಮೇಲೆ ಚೆನ್ನಾಗಿ ಕಲಿಸಿಬಿಟ್ಟು ಆಮೇಲೆ ಬಿಸಿ 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 ನೀರು ಅಂದರೆ ನೀರು ಹೆಸರು ಬಂದು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಮುಚ್ಚಿಟ್ಟಿದ್ದೀನಿ ಬಕ್ರಿ ಮಾಡ್ಬೇಕಾದ್ರೆ ಹೆಸರು ಹಿಟ್ಟಿಗೆ ಹ್ಯಾಂಗೆ ಹೆಸರು ಹಾಕ್ಕೊತಾರಲ್ಲ ಹಂಗೆ ಮುಚ್ಚಿಟ್ಟು ಆಮೇಲೆ ಇಷ್ಟು 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 ತೊಗೊಂಡು ನಾದಿ ಈ ಥರ ಚಕ್ಲಿ ಮಾಡಿದ್ದೀನಿ ಬಹುಶಃ ಈ ಚಕ್ಲಿ ಭಾಳ ನಮ್ಮನೆಯವರು ಆಲ್ರೆಡಿ ತಿಂದು ನೋಡಿದ್ರು ಭಾಳ ಚಂದ ಆಗ್ಯಾವ ಭಾಳ ಟೇಸ್ಟ್ ಆಗ್ಯಾವ ಆಮೇಲೆ ಕುರುಮ್ ಕುರುಮ್ ಆಗ್ಯಾವ ಅಂತಂತಂತ ಹೇಳ್ಯಾರ ಅದಕ್ಕೆ ಇಲ್ಲಿ ಒಂದು ಚಕ್ಲಿ ಮೂವರಿಗೆ ಮಾಡಿ ತೋರಿಸ್ತೀನಿ ಹತ್ರ ಬರೆ ಇದು ನಿಮ್ಗೆ ಈಗ ಎಷ್ಟು ಬೇಕಷ್ಟು ಕುರುಮ್ ಕುರುಮ್ ಆಗ್ಯಾವ ಅಷ್ಟೇ ಫಳಗ ಈ ಥರ ಅರ್ಜೆಂಟಕ್ಕೆ ಚಕ್ಲಿ ಬೇಕು ಅಂದ್ರೆ ಭಾಳ ಟೇಸ್ಟ್ ಫುಲ್ ಆಗ್ಯಾವ ಏನೇನೇನೇನೇನೇನು ಹಾಕಿಲ್ಲ ಉಪ್ಪು ಖಾರು ಹಬೀಸು ಪುಡಿ ಹಿಂಗೆ ಅಷ್ಟೇ ಹಾಕೀನಿ ಒಳಗೊಂದು ಸ್ವಲ್ಪ ಎಣ್ಣೆ ಕಾಶಿ ಹಾಕೀನಿ ಆಮೇಲೆ ಬಿಸಿ ನೀರು ಹಾಕ್ಕೊಂಡು ನಾದಿನಿ ಎಳ್ಳು ಹಾಕೀನಿ ಒಂದು ಸ್ವಲ್ಪ ಬೆಳ್ಳಿಗಿನ ಎಳ್ಳು ಈ ಥರ ಮಾಡಿದ್ದೀನಿ ನೀವು ಮಾಡಿ ನೋಡಿರಿ ತುಂಬ ಚೆನ್ನಾಗಿ ಹಾಕ್ಬೋದು ಅಂತ ಅಂದ್ಕೋತೀನಿ ಈ ಚಕ್ಲಿ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಯ್ತಂದ್ರೆ ಏನು ಅನ್ನೋದು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಇದಕ್ಕೆ ಹಾಕಿದ ಎಲ್ಲ ಪದಾರ್ಥಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಂತ ಆಮೇಲೆ ಅಗ್ದಿ ಸಣ್ಣ ಉರಿ ಮೇಲೆ ತೆಗಿಬೇಕು ಯಾವಾಗಲೂ ಇಷ್ಟು ಚಕ್ಲಿ ಹಾಕ್ಬೇಕಾದ್ರೆ ಸುಮಾರು ಇಷ್ಟೊಂದು ಲೋಟ ತುಂಬಿಲ್ಲ ಲೋಟ ಇತ್ತು ನಾನು ನೋಡಿದೆ ಇಷ್ಟೇ ಇಷ್ಟು ಲೋಟ ಅಂದರೆ ಒಂದು ಇಷ್ಟಿಷ್ಟು ಲೋಟ ಅದರಲ್ಲೇ ಮೂರು ಇದು ಹಾಕ್ಕೊಂಡಿದ್ದೆ
ಪುಟಾಣಿ ಹಿಟ್ಟು ಅದ್ರದ್ದು ಡಬಲ್ 6 ಗ್ಲಾಸ್ ಅಕ್ಕಿ ಹಿಟ್ಟು ಇಷ್ಟು ಇಷ್ಟು ಆಗ್ಯಾವ ಇದಕ್ಕೆಲ್ಲ ಸ್ವಲ್ಪ ಹಿಟ್ಟು ಭಾಳ ಅಳ್ಳಸ ಕಲಸ್ಕೋಬಾರ್ದು ಸ್ವಲ್ಪ ಗಟ್ಟಿ ಭಾಳ ಗಟ್ಟಿನೂ ಅಲ್ಲ ಒಂದು ಸ್ವಲ್ಪ ಇದು ಮಾಡೋದು ಆದ್ರೆ ಇಷ್ಟು ಮಾತ್ರ ಕರೆ ಪುಟಾಣಿ ಹಿಟ್ಟು ಮಾತ್ರ ಜರಡಿ ಹಿಡಿದು ಹಾಕೋಬೇಕು ಯಾಕಂದ್ರೆ ಒಳಗೆ ಪುಟ್ಟು ಪುಟಾಣಿ ಅವು ಬಂತಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಜೀರಿಗೆ ಮಾತ್ರ ಹಾಕಬೇಡ್ರಿ ಬಣ್ಣ ಒಂಥರ ನಡು ಕಪ್ ಕಪ್ ಬರ್ತದೆ ಮತ್ತು ಅರಿಶಿನ ಉಪ್ಪಿನೂ ಹಾಕಿಲ್ಲ ಹಾಕಿದ ತಕ್ಷಣ ಒಂದು ಸ್ವಲ್ಪ ಸ್ಲೋ ಇದು ಇಟ್ಬಿಡ್ರಿ ಆಯಿತು ಉರಿ ಆಮೇಲೆ ನಿಧಾನಕ್ಕೆ ಇದನ್ನು ನಾವು ಕರ್ಕೊಂಡ್ರೆ ಕರೆಕ್ಟಾಗಿ ಬರ್ತಾವೆ ಈ ಥರ ಚಕ್ಲಿ ನೀವು ಮಾಡಿ ನೋಡ್ಬೋದು ಖರೇ ಶ್ರೀನಿವಾಸ ಇನ್ನೊಂದು ಮರ್ತು ಬಿಟ್ಟಿದೆ ನಿಮ್ಗೆ ಹೇಳಬೇಕಂದ್ರೆ ಚಕ್ಲಿಗೆ ಅಜವಾನ್ ಹಾಕಿನಿ ಅಜವಾನ್ ಅಂದ್ರೆ ಓಂಕಾಳು ಅಂತಾರಲ್ಲ ಒಂದು ಸ್ವಲ್ಪ ಓಂಕಾಳು ಹಾಕ್ಬೇಕು ಒಂದು ಸ್ವಲ್ಪ ಹಿಂಗೆ ಕೈಯಾಗಿ ಹಿಂಗೆ ತಿಕ್ಕಿ ತಿಕ್ಕಿ ನಾನು ಅದನ್ನೆಲ್ಲ ಹಿಟ್ಟು ಕೆಲಸ ಮಾಡೋ ಒಂದೇ ನಿಮಗೆ ತೋರಿಸ್ಬೇಕು ಅಂತ ಒಂದೆ ಆದ್ರೆ ಅದು ಯಾಕೋ ಏನೋ ಬೇಡ ಬೇಡ ಮತ್ತು ಮಾಡೋದು ಒಂದು ಟೆನ್ಷನ್ ಇತ್ತು ಬಡಬಡ ಬಡಬಡ ಮಾಡಿದ್ರಾಯ್ತು ಅಂತಂತೇಳಿ ಸ್ವಲ್ಪ ಬೇರೆ ಕೆಲಸಗಳಿದ್ದು ಅಂಥೇಳಿ ನಾನು ಮಾಡೋ ಮುಂದೆ ವಿಚಾರ ಮಾಡಲಿಲ್ಲ ಮಾಡಿ ಚೆನ್ನಾಗಿ ಬಂದ ಮೇಲೆ ಐಡಿಯಾ ಬಂತು ನಾನು ಎಲ್ಲರಿಗೂ ತೋರಿಸ್ಕೊಡ್ಬೇಕು ಅಂತೇಳಿ ಓಂಕಾಳು ಹಾಕ್ಬೇಕು ಅಂದರೆ ಹಾಕೋ ಪದಾರ್ಥ ಏನೂ ಇಲ್ಲ ಹವೀಜು ಓಂಕಾಳು ಎಳ್ಳು ಮೂರು ಆಮೇಲೆ ಉಪ್ಪು ಖಾರ ಇಷ್ಟು ಮಾತ್ರ ಹಾಕಬೇಕು ಸ್ವಲ್ಪ ಕಾಸಿದ ಎಣ್ಣೆ ಹಾಕ್ಕೊಂಡು ಆಮೇಲೆ ಬಿಸಿನೀರು ಹಾಕಿ ಕಲಸ್ಬೇಕು ಅಷ್ಟೇ ನಿಮ್ಗೆ ಹದ ನೋಡಿ 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 ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಸಿ ಮಾಡಿ ಹಾಕಬೇಕು ಓಂಕಾಳು ಹೇಳೋದು ಮರ್ತಿದ್ದೆ ಹಾಕಿನಿ ಓಂಕಾಳು ಹಾಕಿನಿ ಅದು ನಿಮ್ಗೆ ಈ ಚಕ್ಲಿ ಒಳಗೆ ನೋಡಿದ್ರೆ ಅದು ಗೊತ್ತಾಗಂಗಿಲ್ಲ ಓಂಕಾಳು ಸ್ವಲ್ಪ ಹಿಂಗೆ ಇದು ಮಾಡಿ ಹಾಕಿದ್ದೀನಿ ಒಳಗೆ ಎಳ್ಳು ಎಳ್ಳು ಅನ್ನೋದು ಕಾಣಿಸ್ತದೆ ಓಂಕಾಳು ಕಾಣಿಸಂಗಿಲ್ಲ ಅದು ಹಾಕಬೇಕು ನೀವು ಅದಕ್ಕೆ ನಾವು ಅಜವಾನ್ ಅಂತೀವಿ ಅದನ್ನು ಹಾಕಬೇಕು ಹರೇ ಸರಿ ಮಾಸ್ತರ್.